ಒಂದು ಮಾತಿದೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದ್ರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಸೋರ್ತಿಹುದು ಮನೆಯ ಮಾಳಿಗೆ ಅಭದ್ರಾಮಯ್ಯನವರ ಪಾಲಿಗೆ ಇದೀಗ ಸತ್ಯವಾಗಿತ್ತು. ಆವಾಗಿಂದ ಆರ್ಥಿಕ ಮುಗ್ಗಟ್ಟು ಎದುರಾಯಿತು. ತೆರಿಗೆ ರೂಪದಲ್ಲಾಗಿರಬಹುದು, ಇನ್ಯಾವುದೇ ರೂಪದಲ್ಲಾದರೂ ಕೂಡ ಸಂಗ್ರಹಿಸುವಂಥ ಕೆಲಸ ಬಿಟ್ಟು ಬಿಡದೆ ಮಾಡ್ತಾ ಇತ್ತು. ಒಂದಷ್ಟು ವರ್ಷ ಅನುದಾನ ಪನುದಾನ ಅಂತ ಏನೂ ಕೇಳಬೇಡಿ, ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಶೇರು ಇಲ್ಲಿ ಕಳೆದು ಹೋಗ್ಬಿಡುತ್ತೆ ಅನ್ನುವ ಭಯ ಇದೆ. ವಿಧಾನಸೌಧದ 323ನೇ ಕೊಠಡಿ ಏನಿದೆಯಲ್ವಾ, ಇದೀಗ ನವೀಕರಣ ಕೆಲಸವನ್ನು ಮಾಡ್ತಿದ್ದಾರೆ. 2.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಬಿಲ್ಡಿಂಗ್ನ ನವೀಕರಿಸಲಾಗ್ತಾ ಇದೆ ಅನ್ನುವಂತಹ ಮಾತು. SM ಕೃಷ್ಣವರ ಕಾಲದಲ್ಲಿ ಒಮ್ಮೆ ಇದನ್ನು ನವೀಕರಿಸಲಾಗಿತ್ತು. SST ಹಣವನ್ನು ಬಳಸಿರುವಂಥದ್ದು, ಇನ್ನು ಟ್ಯಾಕ್ಸ್ಗಳ ಮುಖಾಂತರ ಓಪನ್ ಮಾರುಕಟ್ಟೆಯಿಂದ 10,000 ಕೋಟಿ, ಹೀಗೆ ಎಲ್ಲ ಕಡೆ ಇಂದ ಎಲ್ಲೆಲ್ಲಿ ಸಿಕ್ಕತ್ತೋ ಅಲ್ಲೆಲ್ಲ ಎತ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ರೂಮಿನ ಅಷ್ಟು ಇಂಟೀರಿಯರ್ ಏನಿದೆಯಲ್ವಾ, ಅದೆಲ್ಲವನ್ನ ಕಂಪ್ಲೀಟ್ ಚೇಂಜ್ ಮಾಡ್ತಿರುವಂಥದ್ದು. ಒಂದು ಕಡೆ ಶಾಸಕರು ಉಗಿತಾ ಇದ್ದಾರೆ, ಇನ್ನೊಂದು ಕಡೆ ನಿಮ್ಮ ಸೀಟೇ ಗ್ಯಾರಂಟಿ ಇಲ್ಲ, ಇದ್ರ ಮಧ್ಯೆ ನಿಮಗೆ ಇಂಥ ಶೋಕಿ ಬೇಕಿತ್ತಾ, ಗ್ರಾಮದವರಿಗೆ ಇವಾಗ ಕುತ್ಕೊಳ್ಳೋಕೆ ಚೇರ್ ಇಲ್ಲ, ಬಿಲ್ಡಿಂಗ್ನ ಸರಿ ಮಾಡಿಸ್ಕೊಂಡು ಏನು ಮಾಡ್ತೀರಾ ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಶ್ನೆ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ, ನಾನು ರಿಕ್ಕಿ. ಒಂದು ಮಾತಿದೆ, ಹೊಟ್ಟೆಗೆ ಹಿಟ್ಟಿಲ್ಲ ಅಂದರೂ ಜುಟ್ಟಿಗೆ ಮಲ್ಲಿಗೆ ಹೂವು ಅಂತ. ಇನ್ನೊಂದು ಇದೆ, ಸೋರ್ತಿಹುದು ಮನೆಯ ಮಾಳಿಗೆ ಅಂತ. ಎರಡೂ ಮಾತು ಸಿದ್ದರಾಮಯ್ಯನವರ ಪಾಲಿಗೆ ಇದೀಗ ಸತ್ಯವಾಗ್ತಿರುವಂಥದ್ದು. ಇದಕ್ಕೂ ಮುಂಚೆ ಅಂದರೆ ಯಾವಾಗ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಯನ್ನು ಯಾವಾಗ ಪರಿಚಯಿಸ್ತು, ಗ್ಯಾರಂಟಿ ಯೋಜನೆಯನ್ನು ಯಾವಾಗ ಜನರಿಗೆ ಪರಿಚಯಿಸ್ತು, ಆವಾಗಿಂದ ಆರ್ಥಿಕ ಮುಗ್ಗಟ್ಟು ಎದುರಾಯಿತು. ರಾಜ್ಯದಲ್ಲಿ ಆರ್ಥಿಕ ಮುಗ್ಗಟ್ಟು ಎದುರಾಯಿತು. ಯಾವ ಮಟ್ಟಿಗೆ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಹಣವನ್ನು ಜನರಿಂದ ತೆರಿಗೆ ರೂಪದಲ್ಲಾಗಿರಬಹುದು, ಇನ್ಯಾವುದೇ ರೂಪದಲ್ಲಾದರೂ ಕೂಡ ಸಂಗ್ರಹಿಸುವಂಥ ಕೆಲಸ ಬಿಟ್ಟು ಬಿಡದೆ ಮಾಡ್ತಾ ಇತ್ತು. ಶಾಸಕರಿಗೆಲ್ಲ ಹೇಳಿದ್ರು ಮೊದಲೇ, ಇನ್ನೊಂದಷ್ಟು ವರ್ಷ ಅನುದಾನ ಪನುದಾನ ಅಂತ ಏನೂ ಕೇಳಬೇಡಿ, ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳಿದರು. ಇತ್ತ ಶಾಸಕರು ಒಂದು ಸರ್ಟನ್ ಟೈಮ್ವರೆಗೂ ವೆಯ್ಟ್ ಮಾಡಿ ಕಾಯ್ದು ನಂತರ ಎಲ್ಲ ಬೇಕೇ ಬೇಕು ನಮಗೆ ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರು. ಕಿತ್ತಾಟಗಳು ಕಚ್ಚಾಟಗಳು ನಡೆದು ಸಿದ್ದರಾಮಯ್ಯನವರು ಬ್ಯಾಲೆನ್ಸ್ ಮಾಡಿದ್ರು. ಈಗ ಸಿದ್ದರಾಮಯ್ಯನವರ ಪಾಲಿಗೆ ಎಂಥ ದಿನ ಅಂತ ಹೇಳಿದ್ರೆ, ಇತ್ತ ಚೇರನ್ನು ಉಳಿಸ್ಕೊಳ್ಳುವಂತಹ ಹೋರಾಟ ಇದೆ, ಚೇರ್ ಇಲ್ಲಿ ಕಳೆದು ಹೋಗ್ಬಿಡುತ್ತೆ ಅನ್ನುವ ಭಯ ಇದೆ. ಅಂದರೆ ಮುಖ್ಯಮಂತ್ರಿ ಚೇರು ಇಲ್ಲಿ ಕಳೆದು ಹೋಗ್ಬಿಡುತ್ತೆ ಅನ್ನುವ ಭಯನೂ ಇದೆ, ತಪ್ಪಿಬಿಡುತ್ತೆ ಅಂತ. ಯಾಕಂದರೆ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಿರುವಂತಹ ಹೋರಾಟ ಅಂಥದ್ದು, ವಿಪಕ್ಷಗಳು ಕೈ ಜೋಡಿಸಿರುವ ಅಂತಹ ರೂಪ ಅಂಥದ್ದು. ಹೀಗಿದ್ದಾಗ ವಿಧಾನಸೌಧದ 323ನೇ ಕೊಠಡಿ ಏನಿದೆಯಲ್ವಾ, ಈ ಕೊಠಡಿಯಲ್ಲಿ ಸೋರ್ತಾ ಇದೆಯಂತೆ. ಸಾಕಷ್ಟು ಕಾರಣಗಳು, ಪೇಂಟ್ ಹಳೇದಾಯ್ತಂತೆ, ಇನ್ನೊಂದೇನೋ ಆಯ್ತಂತೆ. ಸೊ ಹಾಗಾಗಿ ಇದೀಗ ನವೀಕರಣ ಕೆಲಸವನ್ನು ಮಾಡ್ತಿದ್ದಾರೆ. ಸುಮಾರು 2.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆ ಬಿಲ್ಡಿಂಗ್ನ ನವೀಕರಿಸಲಾಗ್ತಾ ಇದೆ ಅನ್ನುವಂತಹ ಮಾತು. ಒಂದು ಖಾಸಗಿ ವೆಬ್ಸೈಟ್ನ ಮೂಲಕ ನೋಡೋದಾದರೆ 2.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬರೋಬ್ಬರಿಯಾಗಿ ಆ ಬಿಲ್ಡಿಂಗ್ನ ನವೀಕರಿಸಲಾಗ್ತಿದೆ ಅಂತ. ಇನ್ನು ಈ ಬಿಲ್ಡಿಂಗ್ನ ಇತಿಹಾಸಕ್ಕೆ ಹೋದರೆ, ಇದನ್ನು SM ಕೃಷ್ಣ ಅವರ ಕಾಲದಲ್ಲಿ ಒಮ್ಮೆ ಇದನ್ನು ನವೀಕರಿಸಲಾಗಿತ್ತು. ನಂತರ ಬಂದಂತಹ ದಿನಗಳಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಅದಕ್ಕೊಂದಷ್ಟು ಪೇಂಟ್ ಮಾಡೋದಾಗಿರ್ಬೋದು, ಅಥವಾ ಅಲ್ಲಿರುವಂತಹ ಫರ್ನಿಚರ್ಸ್ಗಳಿಗೆ ಪೀಠೋಪಕರಣಗಳಿಗೆ ಪಾಲಿಷ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲ ನಡ್ಕೊಂಡು ಹೋಗ್ತಾ ಇದ್ವು. ಆದರೆ ಯಾವುದೇ ಏನು ಪೇಂಟ್ ಮಾಡೋದು ಇವೆಲ್ಲ ನಡೀತಾ ಇತ್ತು, ಆದರೆ ಯಾವುದೇ ರೀನೋವೇಷನ್ ನವೀಕರಣ ಮಾಡೋದಿಂತಲ್ಲ ಅದಾಗಿರಲಿಲ್ಲ. ಬಟ್ ಈಗ ಸಿದ್ದರಾಮಯ್ಯನವರ ಅಧಿಕಾರಾವಧಿಯಲ್ಲಿ ಕಳೆದ ಬಾರಿ ಯಾವಾಗ ಆಗಿದ್ರಲ್ವಾ, ಆಗೇನೂ ಕೂಡ ಮಾಡಿಸಿರಲಿಲ್ಲ. ಈಗ ಯಾವ ಹಂತದಲ್ಲಿ ಅಂತ ಹೇಳಿದ್ರೆ, ಇತ್ತ ಚೇರ್ ಕಳೆದೋಗುವ ಕಾಲದಲ್ಲಿ ಆ ಒಂದು ಕೊಠಡಿಗೆ ಕಂಪ್ಲೀಟ್ ಬೇರೆ ರೂಪವನ್ನು ಕೊಡಬೇಕು ಅಂತ ಸಿದ್ದರಾಮಯ್ಯನವರು ಮೌಖಿಕವಾಗಿ ಆದೇಶವನ್ನು ಕೊಟ್ಟಿದ್ದಾರಂತೆ. ಇನ್ನು ಯಾವಾಗ ಮುಖ್ಯಮಂತ್ರಿಗಳು ಮೌಖಿಕವಾಗಿ ಆದೇಶವನ್ನು ಕೊಡ್ತಾರೆ, ನಂತರ ಲೋಕೋಪಯೋಗಿ ಇಂಜಿನಿಯರ್ಗಳು ಈ ಕೆಲಸಕ್ಕೆ ಮುಂದಾಗಿದ್ದಾರೆ, ಅಲ್ಲಿ ಒಂದಷ್ಟು ಗೋಡೆ ವಾಲ್ನ ಬೇರೆ ರೀತಿ ಮಾಡಬೇಕು, ಕೆಫೆಟೇರಿಯಾ ಬೇರೆ ರೀತಿ ಮಾಡಬೇಕು, ಡೈನಿಂಗ್ ಹಾಲ್ ಬೇರೆ ರೀತಿ ಮಾಡಬೇಕು, ಮುಖ್ಯಮಂತ್ರಿಗಳ ಏನು ಮಲಗ್ತಾರಲ್ವಾ ಕೊಠಡಿಯನ್ನು ಚೇಂಜ್ ಮಾಡಬೇಕು, ಹೀಗೆ ಬೇರೆ 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 ರೀತಿಯಲ್ಲಿ ಚೇಂಜ್ ಮಾಡುವಂತಹ ಕೆಲಸಕ್ಕೆ ಇದೀಗ ಲೋಕೋಪಯೋಗಿ ಇಂಜಿನಿಯರ್ಗಳು ಮುಂದಾಗಿದ್ದಾರೆ. ಎಸ್, ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ವ್ಯಯಿಸಬೇಕಾಗಿ ಹಣ ಬೇಕಾಗಿರೋದ್ರಿಂದ ಮುಕ್ತ ಮಾರುಕಟ್ಟೆಯಿಂದ ಸುಮಾರು 10,000 ಕೋಟಿ ಸಾಲವನ್ನು ಮಾಡಿದೆಯಂತೆ ಸರ್ಕಾರ. ಸೊ ಹಾಗಾಗಿ ಇತ್ತ ಒಂದು ಕಡೆ DKC
ಉಪಮುಖ್ಯಮಂತ್ರಿಗಳೇನಿದಾರಲ್ಲ ಡಿ ಕೆ ಶಿ ಅವರ ಕೊಠಡಿಯನ್ನು ಕೂಡ ನವೀಕರಣ ಮಾಡೋದಕ್ಕೆ ಸುಮಾರು 2 ಕೋಟಿ ಹತ್ತತ್ರ ಖರ್ಚು ಮಾಡಲಾಗ್ತಾ ಇದೆ. ಆಯ್ತಾ, ಸಿದ್ದರಾಮಯ್ಯನವರ ಕೊಠಡಿಯನ್ನು ನವೀಕರಿಸೋದಕ್ಕೆ ಸುಮಾರು 3 ಕೋಟಿ ಹತ್ತತ್ರ ಖರ್ಚು ಮಾಡ್ತಾ ಇದ್ದಾರೆ ಸುಮಾರು. ಅಂದರೆ ಇಲ್ಲಿ ಗಮನಿಸ್ತಾ ಇರುವಂಥದ್ದು, ಇತ್ತೀಚೆಗೆ ಅಂದರೆ ಮುಕ್ತ ಮಾರುಕಟ್ಟೆ ಓಪನ್ ಮಾರ್ಕೆಟ್ ಏನಿದೆಯಲ್ವಾ, ಇದರಲ್ಲಿ 10,000 ಕೋಟಿ ಸಾಲವನ್ನು ಪಡೆದಿರುವಂಥದ್ದು ಸರ್ಕಾರ. ಅಂದರೆ ಗ್ಯಾರಂಟಿ ಯೋಜನೆಗಳಿಗೆ, ಗ್ಯಾರಂಟಿ ಯೋಜನೆಗೆ ನೋಡಿ ಎಲ್ಲೆಲ್ಲಿಂದ ದುಡ್ಡನ್ನು ತೆಗೆದಿದ್ದಾರೆ ಅಂತ. ಏನೊಂದು SC ST ಹಣವನ್ನು ಬಳಸಿರುವಂಥದ್ದು, ಇನ್ನು ಟ್ಯಾಕ್ಸ್ಗಳ ಮುಖಾಂತರ ಓಪನ್ ಮಾರುಕಟ್ಟೆಯಿಂದ 10,000 ಕೋಟಿ, ಹೀಗೆ ಎಲ್ಲ ಕಡೆಯಿಂದ ಎಲ್ಲೆಲ್ಲಿ ಸಿಕ್ಕತ್ತೋ ಅಲ್ಲೆಲ್ಲ ಎತ್ಕೊಂಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಏನು ಏನೇನೆಲ್ಲ ದುರಸ್ತಿಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನೋಡೋದಾದರೆ ನಾನು ನೋಡಿ ಓದಿ ಹೇಳ್ತೀನಿ. ಕಿಚನ್ ಕ್ಯಾಬಿನೆಟ್, ವಾಲ್ ಪೆನಾಲಿಂಗ್, ಪೇಂಟಿಂಗ್, ಡೋರ್ ಚೇಂಜ್ ಮಾಡ್ತಾ ಇದ್ದಾರೆ. ನಂತರ ಬಾಗಿಲು, ಕಿಟಕಿ, ಗ್ರಿಲ್ ಕರ್ಟನ್ನು, ಅಲ್ಲ ಕರ್ಟನ್ ರಾಡು, ಕರ್ಟನ್ ಕ್ಲಾತು, ಹಾಗೆ ಪೀಠೋಪಕರಣಗಳಿಗೆ ಸುಮಾರು 1 ಕೋಟಿ ಹತ್ತತ್ರ ರೂಪಾಯಿ ಖರ್ಚು ಮಾಡ್ತಿರುವಂಥದ್ದು. ಏನೇನು ರೂಮಿನ ಅಷ್ಟು ಇಂಟೀರಿಯರ್ ಏನಿದೆಯಲ್ವಾ ಅದೆಲ್ಲವನ್ನ ಕಂಪ್ಲೀಟ್ ಚೇಂಜ್ ಮಾಡ್ತಿರುವಂಥದ್ದು. ಇದನ್ನು ಈ ರೀತಿಯ ಹಣವನ್ನು, ಸಾಲವನ್ನು ತೆಗೆದುಕೊಂಡು ಬೇರೆ ಬೇರೆ ಮೂಲಗಳಿಂದ ಹಣವನ್ನು ತೆಗೆದುಕೊಂಡು ತಮ್ಮ ದರ್ಬಾರ್ಗಳಿಗೆ ಖರ್ಚು ಮಾಡ್ತಿದ್ದಾರೆ ಅಂತ ಇದೀಗ ವಿಪಕ್ಷಗಳು ಚರ್ಚೆ ಮಾಡ್ತಿರುವಂಥದ್ದು, ಆಕ್ರೋಶವನ್ನು ವ್ಯಕ್ತಪಡಿಸ್ತಿರುವಂಥದ್ದು, ಚರ್ಚೆ ಜೋರಾಗಿರುವಂಥದ್ದು. ರಾಜ್ಯದಲ್ಲಿ ಬರಗಾಲದಲ್ಲಿದೆ ಬರಗಾಲ. ಒಂದು ಕಡೆ ಶಾಸಕರು ಉಗಿತಾ ಇದ್ದಾರೆ, ಇನ್ನೊಂದು ಕಡೆ ನಿಮ್ಮ ಸೀಟೇ ಗ್ಯಾರಂಟಿ ಇಲ್ಲ, ಇದ್ರ ಮಧ್ಯೆ ನಿಮಗೆ ಇಂಥ ಶೋಕಿ ಬೇಕಿತ್ತಾ ಅಂತ ಒಂದಷ್ಟು ಪ್ರಶ್ನೆಗಳು ಗಮನಿಸಬೇಕಾಗತ್ತೆ. ಯಾಕಂದರೆ ಹೇಳಿದ್ರೆ ಸುಮಾರು ಅವರು ಫಸ್ಟ್ ಟರ್ಮನ್ನು ಮುಗಿಸಿ ಇಲ್ಲಿಗೆ ಸುಮಾರು 8 ವರ್ಷ ಹತ್ತತ್ರ ಆಗ್ತಾ ಇದೆ. ಹೀಗಿದ್ದಾಗ ಅವರ ಬಿಲ್ಡಿಂಗನ್ನು ದುರಸ್ತಿ ಮಾಡಿಸುವಂಥದ್ದು ತಪ್ಪೇನಲ್ಲ, ಆದರೆ ಯಾವ ಸಂದರ್ಭದಲ್ಲಿ ಅನ್ನೋದು ತಮಾಷೆಗೆ ಒಳಪಟ್ಟಿದೆ. ಸಿದ್ದರಾಮಯ್ಯನವರಿಗೆ ಇವಾಗ ಕೂತ್ಕೊಳ್ಳೋಕ್ಕೆ ಚೇರ್ ಇಲ್ಲ, ಬಿಲ್ಡಿಂಗ್ನ ಸರಿ ಮಾಡಿಸ್ಕೊಂಡು ಏನು ಮಾಡ್ತೀರಾ ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರುವಂತಹ ಪ್ರಶ್ನೆ. ಇನ್ನು ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಬರಗಾಲ ಎದುರಿಸ್ತಾ ಇದೆ. ಎಲ್ಲಿ ನೋಡು ಆರ್ಥಿಕ ಮುಗ್ಗಟ್ಟು, ಆರ್ಥಿಕ ಸಂಕಷ್ಟ ಅಂತ. ಒಂದೆಡೆ ಶಾಸಕರಿಗೆ ಅನುದಾನ ಹೋಗ್ತಾ ಇಲ್ಲ, ನಿಮ್ಮನ್ನು ನಾವು ನಂಬಿದ್ದೀವಿ, ಜನ ನಮ್ಮನ್ನು ನಂಬಿದ್ದಾರೆ, ಜನರಿಗೆ ನಾವು ಏನು ಉತ್ತರ ಕೊಡಬೇಕು? ಯಾವುದೇ ಅನುದಾನಗಳಿಲ್ಲ, ಹೊಸ ಹೊಸ ಮನೆಗಳಿಗೆ ಗ್ರ್ಯಾಂಟ್ ಇಲ್ಲ, ಅಥವಾ ಇನ್ನೊಂದೇನೋ ಇಲ್ಲ, ಬಿಜಿ ದೀಪಗಳನ್ನು ಸರಿ ಮಾಡಿಸೋದಕ್ಕೆ ಅನುದಾನ ಇಲ್ಲ, ಯಾವ ಒಂದು ವಿಚಾರಕ್ಕೂ ಅನುದಾನ ಇಲ್ಲ. ಗ್ಯಾರಂಟಿ. ಈಗ ನಿಮ್ಮ ಬಿಲ್ಡಿಂಗ್ಗಳನ್ನು ನೀವು ಮಾಡಿಸ್ಕೋತಾ ಇದ್ದೀರಲ್ಲ, ಜನಕ್ಕೆ ನಾವೇನು ಉತ್ತರ ಕೊಡಬೇಕ್ರಿ ಅಂತ ಶಾಸಕರು ಹಿಂದೆ ಬಿದ್ದಿರುವಂಥದ್ದು. ಇನ್ನು 4G ಒಂದು ಅನುಮೋದನೆ ಆಗಬೇಕು. ಸೊ ಅದೆಲ್ಲವೂ ಆಯಿತು ಅಂತ ಹೇಳಿದ್ರೆ ಇನ್ನೊಂದಷ್ಟು ದಿವಸಗಳಲ್ಲಿ ಲೋಕೋಪಯೋಗಿ ಇಂಜಿನಿಯರ್ಗಳು ಸಿದ್ದರಾಮಯ್ಯನವರ ವಿಧಾನಸೌಧದಲ್ಲಿರುವಂಥ ಸಿದ್ದರಾಮಯ್ಯನವರ ಕೊಠಡಿಯನ್ನು ದುರಸ್ತಿ ಕೆಲಸವನ್ನು ಶುರು ಮಾಡ್ತಾರೆ. ಇನ್ನು ಯಾವ್ಯಾವೆಲ್ಲ ನಾಯಕರುಗಳು ಹೆಂಗೆಲ್ಲ ಟ್ರಿಗರ್ ಆಗ್ತಾರೆ, ಯಾವ ರೀತಿಯೆಲ್ಲ ಪ್ರತಿಕ್ರಿಯೆಗಳನ್ನು ಕೊಡ್ತಾರೆ, ಜೊತೆಗೆ ಈ ಒಂದೆಡೆ ಚೇರನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ, ಮತ್ತೊಂದೆಡೆ ತಮ್ಮ ರಾಜಕೀಯ ವರ್ಚಸ್ಸನ್ನು ಕಳೆದುಕೊಳ್ಬಾರ್ದು ಅನ್ನೋ ಪ್ರಯತ್ನ, 40 ವರ್ಷದ ರಾಜಕೀಯಕ್ಕೆ ಯಾವುದೇ ಕಪ್ಪು ಚುಕ್ಕೆ ಬೀಳಬಾರ್ದು ಅನ್ನುವಂತಹ ಪ್ರಯತ್ನ, ಇಷ್ಟೆಲ್ಲದರ ನಡುವೆ ಸಿದ್ದರಾಮಯ್ಯನವರು ಮಾಡಿಸ್ಕೊಳ್ತಿರುವಂತಹ ಏನು ಕೊಠಡಿ ದುರಸ್ತಿ ಇದೆಯಲ್ಲ, ಅದು ಸಾಕಷ್ಟು ಚರ್ಚೆಗೆ ಗ್ರಾಸವೂ ಆಗಿದೆ. ಎಸ್ ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಮತ್ತಷ್ಟು ಮಾಹಿತಿಯಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.